ವೆಲ್ಕಮ್ ಬ್ಯಾಕ್. ಇನ್ನು ಎಸ್ಐಟಿಯಿಂದ ಎಚ್ ಡಿ ರೇವಣ್ಣ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್ಐಟಿಯಿಂದ ಎಚ್ ಡಿ ರೇವಣ್ಣ ಅವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆ ಎಚ್ ಮುನಿಯಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಕಾನೂನು ಪ್ರಕಾರ ತನಿಖೆ ಆಗಬೇಕು ಅಂತ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಕೆ ಎಚ್ ಮುನಿಯಪ್ಪ ಮಾಹಿತಿಯನ್ನು ಕೊಟ್ಟಿರೋದು ಮಾತನಾಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಸ್ವಾತಂತ್ರ್ಯವನ್ನು ನೀಡಲಾಗಿದೆ, ತಪ್ಪಿತಸ್ಥರಿಗೆ ಶಿಕ್ಷೆಯಾಗೋದು ಅನಿವಾರ್ಯ, ಕಾನೂನಿಗಿಂತ ಯಾರೋ ದೊಡ್ಡವರಲ್ಲ ಅಂತ ಮುನಿಯಪ್ಪ ಮಾತನಾಡಿದ್ದಾರೆ. ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿರೋದು, ಈ ಬಗ್ಗೆ ಕಾನೂನು ಪ್ರಕಾರ ತನಿಖೆಯಾಗಬೇಕು. ಆರೋಗ್ಯ ಸಚಿವರಾಗಿರುವಂಥ ಮುನಿಯಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿರೋದು ಆಹಾರ ಸಚಿವರಾಗಿರುವಂಥ ಕೆ ಎಚ್ ಮುನಿಯಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಪ್ಪು ತಿಂದವರು ನೀರನ್ನು ಕುಡಿಬೇಕು, ಯಾವುದೇ ಕಾರಣಕ್ಕೂ ಕೂಡ ಯಾರ್ಯಾರು ತಪ್ಪು ಮಾಡಿದ್ರು ಅದು ಕಾನೂನಿನ ಮೂಲಕ ಕಾನೂನಿನ ಪ್ರಕಾರ ತನಿಖೆ ಆಗಬೇಕು. ಅಧಿಕಾರಿಗಳಿಗೆ ಸ್ವಾತಂತ್ರ್ಯವನ್ನು ನೀಡಲಾಗಿದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋದು ಅನಿವಾರ್ಯ, ಅದು ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂತ ಮುನಿಯಪ್ಪ ಗುಡುಗಿದ್ದಾರೆ. ಎಸ್ಐಟಿ ಕಮಿಟಿ ಇದೆ, ಡೀಟೇಲ್ ಎನ್ಕ್ವೈರಿ ಮಾಡ್ತಾರೆ, ಕಾನೂನಿನಲ್ಲಿ ಏನಿದೆ ಅದನ್ನು ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ, ಕಾನೂನಿಗೆ ತಲೆಬಾಗಲೇಬೇಕು, ಎನ್ಕ್ವೈರಿ ಮಾಡಲಿ, ತೀರ್ಮಾನ ಆ ವಿಚಾರಣೆಯಲ್ಲಿ ಏನು ಬರ್ತದೆ ಅದರಂಥ ತೀರ್ಮಾನ ಆಗ್ತದೆ. ಅದರಲ್ಲಿ ನಾವು ಯಾರೂ ಕೂಡ ಇಂಟರ್ಫಿಯರ್ ಆಗಿರಲಿಲ್ಲ, ಇದನ್ನು ಅವರಿಗೆ ಸ್ವತಂತ್ರ ಕೊಟ್ಟಿದೆ ಸರ್ಕಾರ, ಅದರ ತೀರ್ಮಾನದಂತೆ ಎಲ್ಲರೂ ಕೂಡ ನಡ್ಕೋಬೇಕಾಗುತ್ತೆ. ದೇಶದ ಜನ ನಾಗರಿಕತೆ ಇಷ್ಟೊಂದು ಬಂದಾಗ ನಾವೆಲ್ಲ ಕೂಡ ಮಾದರಿಯಾಗಿ ಜೀವನ ಮಾಡಬೇಕಂತೇಳಿ, ಜನರಿಗೆ ಮಾದರಿ ಆಗಬೇಕಾಗ್ತದೆ. ಎಸ್ಐಟಿ ಕಮಿಟಿ ಇದೆ, ಡೀಟೇಲ್ ಎನ್ಕ್ವೈರಿ ಮಾಡ್ತಾರೆ, ಕಾನೂನಿನಲ್ಲಿ ಏನಿದೆ ಅದನ್ನು ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರಲ್ಲ, ಕಾನೂನಿಗೆ ತಲೆಬಾಗಲೇಬೇಕು, ಎನ್ಕ್ವೈರಿ ಮಾಡಲಿ, ತೀರ್ಮಾನ ಆ ವಿಚಾರಣೆಯಲ್ಲಿ ಏನು ಬರ್ತದೆ ಅದರಂಥ ತೀರ್ಮಾನ ಆಗ್ತದೆ. ಏನೋ ಪ್ರಜ್ವಲ್ ಕೇಸ್ ಚುನಾವಣೆ ಮೇಲೆ ಪ್ರಭಾವವನ್ನು ಬೀರೋದಿಲ್ಲ ಅಂತ ಮಾತನಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಡಿ ವಿ ಸದಾನಂದ ಗೌಡರು. ಪ್ರಜ್ವಲ್ ಕೇಸ್ ವಿಚಾರ ಚುನಾವಣೆ ಮೇಲೆ ಯಾವುದೇ ಪ್ರಭಾವವನ್ನು ಬೀರೋದಿಲ್ಲ, ಮಾಜಿ CM ಡಿ ವಿ ಸದಾನಂದ ಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಹೆಚ್ಚಿನ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಲ್ಲ. ಕಾಂಗ್ರೆಸ್ ಇದನ್ನೇ ದೊಡ್ಡದಾಗಿ ಬಿಂಬಿಸ್ತಾ ಇದೆ, ಉಪ್ಪು ತಿಂದವರು ನೀರು ಕುಡಿಯಲಿ ಅಂತ ನಾನು ಹೇಳ್ತೀನಿ, ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಈಗಾಗಲೇ ಕೂಡ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲೇ ಸುದ್ದಿಯಾಗಿರುವಂಥ ಪ್ರಜ್ವಲ್ ಕೇಸ್ ವಿಚಾರ, ಪ್ರಜ್ವಲ್ ರೇವಣ್ಣ ಅವರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರೋದು. ಪ್ರಜ್ವಲ್ಗೂ ಚುನಾವಣೆಗೂ ಸಂಬಂಧನೇ ಇಲ್ಲ, ಚುನಾವಣೆ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರಲ್ಲ, ಮಾಜಿ DCM ಡಿ ವಿ ಸದಾನಂದ ಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಈ ವಿಚಾರಕ್ಕೂ ಚುನಾವಣೆಗೂ ಯಾವುದೇ ರೀತಿಯ ಪ್ರಭಾವ ಬೀರಲ್ಲ, ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ, ಉಪ್ಪು ತಿಂದವರು ನೀರು ಕುಡಿಬೇಕು ಅಂತ ಡಿ ವಿ ಸದಾನಂದ ಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಭಿಪ್ರಾಯದಲ್ಲಿ ಅದು ಯಾವುದೇ ರೀತಿ ಇಫೆಕ್ಟ್ ಆಗೋದಿಲ್ಲ, ಅದು ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯ, ನನ್ನ ವೈಯಕ್ತಿಕ ಭಾರಿ ದೊಡ್ಡ ಪ್ರಭಾವವನ್ನು ಬೀರ್ತಾ ಇಲ್ಲ. ಆದರೆ ಅದನ್ನೇ ಇಶ್ಯೂ ಮಾಡಿ ನೇತಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ನವರು, ಮತ್ತು ನಾನೊಬ್ಬ ಹಿಂದೆ ಕಾನೂನು ಮಂತ್ರಿ ಆಗಿದ್ದವ, ಹಿಂದೆ ಮುಖ್ಯಮಂತ್ರಿ ಆಗಿದ್ದವ, ಒಂದು ಯಾವುದೋ ಒಂದು ಇಶ್ಯೂ, ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್, ದಿ ಮ್ಯಾಟರ್ ಹ್ಯಾಸ್ ಗಾನ್ ಅಪ್ ಟು ದಿ ಡೋರ್ಸ್ ಆಫ್ ದಿ ಕೋರ್ಟ್ಸ್, ಈಗಾಗಲೇ ಕೋರ್ಟಲ್ಲಿ ಜಾಮೀನು. ಸೊ ಕಮೆಂಟ್ ಮಾಡೋದು ರೇವಣ್ಣರ ಕೇಸ್ನಲ್ಲಿ
ನಾನೊಬ್ಬ ಮಾಜಿ ಕಾನೂನು ಸಚಿವನಾಗಿ ನಾನು ಕಮೆಂಟ್ ಮಾಡುವಂಥದ್ದು, ಅದು ನನ್ನ ಅಭಿಪ್ರಾಯದಲ್ಲಿ ಅದು ಯಾವುದೇ ರೀತಿ ಇಫೆಕ್ಟ್ ಆಗೋದಿಲ್ಲ. ಅದು ನನಗೆ ನನ್ನ ವೈಯಕ್ತಿಕ